ಹಳ್ಳಿಕರ್ ಒಡೆಯ ಅಂತ ಹೆಸರಿಟ್ಕೊಳಲ್ಲ, ಹಳ್ಳಿಕರ್ ಯಾರಪ್ಪನ ಆಸ್ತಿಯಲ್ಲ ಅಣ್ಣ, ಹಳ್ಳಿಕರ್ ಇಡೀ ಕರ್ನಾಟಕದ ಆಸ್ತಿ ಅಣ್ಣ, ಅದಕ್ಕೆ ಅವ್ನು ಒಡೆಯನ ಹಾಕಿ ಚಾನ್ಸೇ ಇಲ್ಲ ಅಣ್ಣ. ಅದು ಸರ್, ಈಗ ವರ್ತೂರು ಸಂತೋಷ್ ಅವ್ರ ಮೇಲೆ ಒಂದು ಆರೋಪ ಮಾಡ್ತಾ ಇದ್ರ, ದುಡ್ಡು ಕಲೆಕ್ಷನ್ ಮಾಡ್ತಾ ಇದಾರೆ ರೇಸ್ ಅನ್ನೋ ಹೆಸರಿನಲ್ಲಿ ಅಂತ. ಏನ್ ಸರ್ ಆರೋಪ, ಅದು ನಿಜನಾ? ಸರ್ 100% ನಿಜ. ಅವ್ನು ತುಂಬಾ ಫ್ರಾಡ್ ಇದ್ದಾನೆ ಸರ್ ಅವನು ತುಂಬಾ. ನಾನು ಯಾವಾಗ್ಲೂ ಜೊತೆಲಿ ಇರ್ತಾ ಇದ್ದೆ. ಲಾಸ್ಟ್ ಟೈಮ್ ರೇಸ್ ಮಾಡಿದಾಗ ಎಲ್ಲ ಪ್ರತಿಯೊಂದು ಜೊತೆಲಿದ್ದು ಸ್ಟೇಷನ್ ಪರ್ಮಿಷನ್ ಇಂದ ಹಿಡಿದು ತಹಸೀಲ್ದಾರ್, ಫೈರ್ ಇಂಜಿನ್ನು, ಮತ್ತೆ ಪಶು ಹಾಸ್ಪಿಟಲ್ದಾಗ್ಲಿ ಪ್ರತಿಯೊಂದು ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಏನು ಬೇಕಾದ್ರೆ ನಾನೇ ರೆಡಿ ಮಾಡಿಕೊಟ್ಟಿದ್ದು. ಮತ್ತೆ ನಮ್ಮ ಯಜಮಾನ್ರ ಹತ್ರ 10 ಲಕ್ಷ ದುಡ್ಡು ಕೊಡ್ಸಿದ್ದೀನಿ, 10 ಲಕ್ಷ ದುಡ್ಡು ಕೊಡ್ಸಿದ್ದೀನಿ. ಮತ್ತೆ ವೀಡಿಯೋಗಳಲ್ಲೆಲ್ಲ ಹೇಳ್ತಾನೆ ಕರೆಂಟ್ ಬಿಲ್ ನಾನು ಹಾಕ್ಸ್ತೀನಿ ಅಂತ. ನನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿರೋ, ನಾನು ದುಡ್ಡು ಕೊಟ್ಟಿರೋದು, ಬ್ಯಾನರ್ಗೆ ನಾನು ದುಡ್ಡು ಕೊಟ್ಟಿರೋದು ಇದೆಲ್ಲ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಈ ನಡುವೆ ಅವನು ಸ್ಟಾರ್ ಆಗಿಬಿಟ್ಟಿದ್ದೀನಿ ಅಂತ ಸ್ವಲ್ಪ ದಿಮಾಗ್ ಜಾಸ್ತಿ ಬಂದ್ಬಿಟ್ಟಿದ್ದೆ ಅವನು. ಅದನ್ನ ಮಟ್ಟ ಹಾಕ್ಬೇಕು, ಕರ್ನಾಟಕ ಜನ ಯಾರು ನಂಬಾರ್ದು ಅನ್ನೋ ಒಂದೇ ಕಾರಣದಲ್ಲೇ ನಾನು ಆರೋಪ ಮಾಡ್ತಾ ಇದ್ದೀನಿ. ಅವನ್ನ ದಯವಿಟ್ಟು ಯಾರು ನಂಬೇಡಿ ಸರ್. ಮತ್ತೆ ಪೆಂಡೆಂಟ್ಗಳು ಹಾಕೊಂತಾರೆ, ಚಿನ್ನದ ಪೆಂಡೆಂಟು, ಹಳ್ಳಿ ಕಾರ್ ಹೊಡಿಯ ಅಂತಲ್ಲ, ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ ಸರ್? ಸರ್ ಹಾಕೊಂಡ್ಲಿ ಬಿಡಿ ಸರ್, ಅವ್ರ ತಾತ ಅಪ್ಪ ಮಾಡಿರೋದೈತೆ, ನಮ್ಮನೇಲೈತೆ ನಾವು ಹಾಕೊಂತೀರ. ಅದ್ರ ಶೋಕಿ ಬಗ್ಗೆ ನಾನು ಮಾತಾಡಲ್ಲ. ಅವನ್ ದುಡ್ಡು ಅವ್ನು ಶೋಕಿ ಮಾಡ್ಲಿ, ಕಂಡವ್ರ ದುಡ್ಡು ತಗೊಂಡು ಶೋಕಿ ಮಾಡಬಾರ್ದು. ಸರ್ ಈಗ ನೀವು ಸುಮಾರು ವರ್ಷದಿಂದ ಈ ಹಳ್ಳಿ ಕಾರ್ ಒಂದು ಬ್ರೀಡ್ ನ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಿಮಗೆ ಅವರು ಸ್ನೇಹಿತರ ಗೊತ್ತಿರ್ತಾರೆ, ಸುಮಾರು ಎಷ್ಟು ವರ್ಷದಿಂದ ವರ್ತೂರು ಸಂತೋಷ್ ಅವರು ಈ ಫೀಲ್ಡ್ ನಲ್ಲಿದ್ದಾರೆ? ಸರ್ ನಂಗೆ ಹಳೆ ಸ್ನೇಹಿತನಲ್ಲ ಅವನು. ನಾವೊಂದು ಗಣಪತಿ ಫಂಕ್ಷನ್ಗೆ ಎತ್ತಲು ಕರೆಸಿದ್ರಿ, ಆಗ ನಮ್ಮ ಟೀಮ್ ನೋಡಿ ನಮ್ಮ ಫ್ರೆಂಡ್ಸ್ನಲ್ಲಿ ನೋಡಿ ಅಣ್ಣ ನೀನು ನಂಗೆ ಸಪೋರ್ಟ್ ಮಾಡಬೇಕು, ರೇಸ್ ಮಾಡ್ತಾ ಇದ್ದೀನಿ ಹೊಸಕೋಟೆಯಲ್ಲಿ ಅಂತ ಕೇಳ್ಕೊತಾನೆ. ಆಯ್ತಪ್ಪ, ಯಾರು ಬಂದರೂ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ, ನಮ್ಮ ಕೈಲಾಗಿದ್ದು ನಾವು ಮಾಡೋಕ್ಕೆ ರೆಡಿ. ಸರಿ ಬಾ ಅಂತೇಳಿ ಅವ್ನಿಗೆ ದುಡ್ಡು ಕನೆಕ್ಟ್ ಮಾಡಿಕೊಟ್ಟು ಎಲ್ಲರ ಲಿಂಕ್ಗಳು ಕೊಡಿಸಿ ಒಂದು ಒಬ್ಬೊಬ್ಬರ ಕಡೆಯಿಂದ, ಮತ್ತು ಹಗಲು ರಾತ್ರಿ ಅಂದರೆ ಅವನು ಇಲ್ಲದೆ ಇದ್ದರೂ ನಾವು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ. ಆದರೂ ಈಗ ಅವನು ಬಿಗ್ ಬಾಸ್ ಕೋರ್ಟ್ ಬಂದಮೇಲೆ ಏನೋ ಯುದ್ಧ ಗೆದ್ಕೊಂಬಂದಿರೋ ಥರ ಆಡ್ತಾ ಇದ್ದಾನೆ, ಏನೋ ಕಾರ್ಗಿಲ್ ಯುದ್ಧ ಗೆದ್ಕೊಂಬಂದು ಆ ಲೆವೆಲ್ ಬಿಲ್ಡಪ್ ಕೊಡ್ತಾ ಇದ್ದಾರೆ, ನಮ್ಗೆ ಅದು ಇಷ್ಟ ಆಗ್ತಾಯಿಲ್ಲ, ಅದರಿಂದನೇ ಆರೋಪ ಮಾಡ್ತಾ ಇದ್ದೀನಿ. ಸರ್ ಅಂತಂದ್ರೆ ನೀವು 10 ಲಕ್ಷ ಬರೇ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಈ ರೀತಿ ಎಷ್ಟು ಕಲೆಕ್ಷನ್ ಮಾಡಿರ್ಬೋದು? ಯಾಕಂದ್ರೆ ಕೆಲವೊಂದಷ್ಟು ವಿಡಿಯೋಗಳನ್ನೆಲ್ಲ ಹೇಳ್ತಾ ಇದಾರೆ, ನಾವು ಕಲೆಕ್ಷನ್ ಬಂದಿರೋದು 1-1 ರೂಪಾಯಿ, 2-2 ರೂಪಾಯಿ, 100 ರೂಪಾಯಿ ಬಂದಿದೆ ಅಂತ ಎಲ್ಲ ಹೇಳಿರೋ ವಿಡಿಯೋನು ಇದೆ, ಆ ತರ ಹೇಳಿದಾರೆ. ನೀವು ನೋಡಿದ್ರೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ರ, ಹೇಗೆ ಸರ್ ಇದು? ಸರ್ ನಾನು ಕೊಟ್ಟಿಲ್ಲ, ನಮ್ಮ ಯಜಮಾನ್ರ ಇದಾರೆ, ನಮ್ಮ ಯಜಮಾನ್ರ ಕಡೆಯಿಂದ 10 ಲಕ್ಷ ದುಡ್ಡು ಕೊಡಿಸ್ದೆ. ನನಗೆ ಅವ್ನು ಬಂದಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನಾನು 2 ಲಕ್ಷ ದುಡ್ಡು ಕೊಟ್ಟಿದ್ದೀನಿ. ಸರ್ ಬೇಡ, ರೇಸ್ ಮಾಡಿದ್ವಿ, ಒಬ್ಬ ರೈತ ಮೇಲೆ ಬಂಡಿ ಹತ್ತಿಸ್ಬಿಡ್ತು, ಬಂಡಿ ಹತ್ತಿಸಿದಾದ್ಮೇಲೆ ಹಾಸ್ಪಿಟ್ಲಲ್ಲಿ ಇದ್ದ ಅವನು, ಇದೇ ಸಿಲಿಕಾನ್ ಹಾಸ್ಪಿಟ್ಲಲ್ಲಿ ಕೇಳಿ, ಇಲ್ಲ ಬೇಕಾದ್ರೆ ಅವ್ರನ್ನ ಕರೆಸ್ತೀನಿ ನಾನು. ಈ ರೇಸ್ ಎಲ್ಲ ಮುಗಿದ್ದು ಬಾರಯ್ಯ ಬಂದು ನೋಡ್ಕೊಂಡಾಗ ಅವ್ರು ಸಾಂತ್ವನ ಹೇಳಿ ಸಾಕು ಅಂತ ಹೇಳಿದ್ದೀನಿ ನಾನು. ಏನು ಹೇಳ್ಬೇಕು, ಅವನು ಒಬ್ಬರು ಪ್ರಾಣ ಅಂದರೆ ಎಲ್ರಿಗೂ ಪ್ರಾಣನೇ. ಆಯಿತು, ಏನೋ ಆಗ್ಬಿಡಿದೆ, ಬಂಡಿ ಹಚ್ಕೊಂಡೋಗಿದೆ, ಬಂದು ಹಾಸ್ಪಿಟ್ಲಲ್ಲಿ ಸಾಂತ್ವನ ಹೇಳ್ಕೊಂಡು ಹೋಗ್ಬಾ ಅಂತ ಕರೆದೆ ನಾನು. ಯಾಕಂದ್ರೆ ರೆಸ್ಪಾನ್ಸ್ ನಾನಿದ್ದೆ ಪ್ರತಿಯೊಂದಕ್ಕೂ, ಪೊಲೀಸ್ ಸ್ಟೇಷನಿಂದ ನನಗೆ ಫೋನು, ಆ ಊರು ಗ್ರಾಮಸ್ಥರೆಲ್ಲ ನನಗೆ ಫೋನ್ ಮಾಡಿ ಏನಪ್ಪ ನೀವು ಜನಗಳ ಸಹಿಸಕ ರೇಸ್ ಮಾಡಿದ್ರಿ ಅಂತ ಕೇಳಿದ್ರು. ಅವ್ರಿಗೇನು ಬೇಕು ಆನ್ಸರ್ ಕೊಟ್ಟು ನಾನು ಫೋನ್ ಮಾಡಿ ಕರೆದ್ರೆ ಏನು ಹೇಳ್ತಾನೆ ಗೊತ್ತಾ, ಅವನು ಸತ್ರೆ ಸಾಯ್ಲಿ ಬಿಡ್ರಿ, ಅವ್ನು ಹೇಳಿದ್ದ ಥರ ಹೇಳ್ಬಿಡ್ಲ ಮೀಡಿಯಾದಲ್ಲಿ. ಹೇಳಿ ಸರ್, ಹೇಳಿ ಹೇಳಿ, ನಿಜ ಹೇಳಿ. ಸತ್ರೆ ಸಾಯ್ಲಿ ಬಿಡ್ರಿ, ಏನು ಕಡ್ಡ ಬರಬೇಕು ಅಂದ. ಅವತ್ತೇ ಅನ್ಕೊಂಡೆ ಅವನ್ನ ಇವನೆಂತ ಮನುಷ್ಯ ಅಂತ. ಆದ್ರೂ ಬಿಡು, ನಮ್ಮ ಜೊತೆ ಬಂದವನೇ, ಎಲ್ಲ ನಮ್ಮ ಫ್ರೆಂಡ್ ಥರ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಲಾಸ್ಟ್ 3 ದಿವಸ ಆದಮೇಲೆ ಬಂದರು, ನೋಡ್ಕೊಂಡು ಬರೀ ಮಾತಾಡ್ಸ್ಕೊಂಡು 50,000 ನನ್ನ ದುಡ್ಡಲ್ಲಿ ಕೊಟ್ಟಿದ್ದೀನಿ ಪೇಷಂಟ್ಗೆ, ನಾನು ಕೊಟ್ಟಿದ್ದೀನಿ. ಮತ್ತೆ ಪೊಲೀಸರು ಡೈಲಿ 25-30 ಜನ ಇರೋರಲ್ಲಿ ಪೊಲೀಸರು, ಏನೋ ರೇಸ್ಗೆ ಸರ್ ಸುಮ್ಮನೆ ಬರ್ತಾರೆ ಸರ್ ಯಾರಾದರೂ. 1 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ನಾನು ಪೊಲೀಸ್ನವ್ರಿಗೆ, ವಾಪಸ್ ನೀನು ಕೊಡು ಅಂತ ಹೇಳಿದ್ರು, ಇವತ್ತಿಗೂ ಕೊಟ್ಟಿಲ್ಲ, ನಾನು ಕೇಳೋಕೆ ಹೋಗಿಲ್ಲ, ಬೇಡ ಹೋದ್ರೆ ಹೋಗಲಿ ಬಿಡಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಆದರೂ ಅವ್ನು ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಹೋಗಿದ್ದಾರೆ, ಶಾಕ್ ಮೂವಿ ಏನೋ ಪ್ರಮೋಟ್ಗೆ ಏನೋ ಹೋಗಿದ್ದಾರೆ. ಹೋಗಿ ಅಣ್ಣ, ನಾವು ಬೀರೇಶ್ ಅಣ್ಣವ್ರ ತಮ್ಮ ಅಂತ ಹೇಳಿದ್ರೆ ಏನು ಹೇಳಬೇಕು, ಅವನು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಅವ್ನು ಏನು ಹೇಳಬೇಕು. 7 ಅವರ್ ಕಾಯಿಸಿದ್ದಾನೆ, ರೆಕಮೆಂಡ್ ಮೇಲೆ ಬಂದರೆ ನಾನು ಹಿಂಗೆ ಕಾಯಿಸೋದು ಅಂತ ಹೇಳಿ ಕಳಿಸಿದ್ದಾನೆ. ಓಕೆನಾ, ಇವನು ರೆಕಮೆಂಡ್ ಮೇಲೆ ಬರದೆ ಇಷ್ಟು ದೊಡ್ಡವನಾಗೋದ್ನ? ಯಾರ ಹತ್ರ ರೆಕಮೆಂಡ್ ಮೇಲೇ ಬಂದಿಲ್ವೋ ಇವನು? 1 ರೂಪಾಯಿ ಕೇವಲ 1 ರೂಪಾಯಿ, 1 ರೂಪಾಯಿಗೆ ಬೆಲೆ ಎಷ್ಟಿದೆ? 1 ರೂಪಾಯಿ ಎಷ್ಟು ಲಕ್ಷ ಜನ ಹಾಕಿರ್ಬೇಡ ಅಲ್ವಾ? ನಾನೆಲ್ಲ ಸುಮಾರು ಒಂದು 50-60 ಲಕ್ಷ, ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ರೇಸ್ ಬಗ್ಗೆ 50-60 ಲಕ್ಷ ಖರ್ಚಾಗಿರ್ತದೆ ಅಂತ ನನ್ನ ಹೆಸರು ನಾನೇ ಅನ್ಕೊಂಡೆ. ನಾನು ವಿಚಾರಿಸಾಗ ಗೊತ್ತಾಯ್ತು, ಒಂದು 15 ಲಕ್ಷಕ್ಕೆ ಇವರೋಯ್ತು, 15-20 ಲಕ್ಷ ನಾನೇ 15 ಲಕ್ಷ ಕೊಡಿಸಿದ್ದೀನಲ್ಲ. 1 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡ್ತಾನೆ, ಹಣ ಭಟ್ರಿಗೆ ಓಡೋಗ್ಬಿಡ್ತಾರಣ್ಣ ದುಡ್ಡಿಲ್ಲ ಅಂತ, 5 ಲಕ್ಷ ತಗೊಂಡೋಗಿ 1 ಗಂಟೆ ನೈಟಲ್ಲಿ ಕೊಡ್ತೀನಿ ನಾನು ಅವನಿಗೆ,
ಮಾಡಪ್ಪ ಆಯ್ತು ಬಿಟ್ಟೋಗ್ಬೇಡ ಅಂತ. ಸರ್ ಕೊಳ್ತೋರ್ ಗ್ರಾಮಸ್ಥರು ಗ್ಯಾರಂಟಿ ಹೊಡೆದು ಓಡಿಸಿರೋರು, ಅಲ್ಲ ಓಡೋಗ್ಬಿಟ್ಟಿದ್ದ. 3 ಗಂಟೆ ನೋಡ್ತೀರಾ ಮೆಸೇಜ್ ನೋಡ್ತೀರಾ ಅವ್ನು ಮಾಡಿರೋದು. ಸರ್ ನೋಡಿ ಎಷ್ಟು ಬಂದಿದೆ ಹಣ, ಕಾಲ್ಮಿ ಅರ್ಜೆಂಟ್ ಎಮರ್ಜೆನ್ಸಿ ಹಣ, ಎಮರ್ಜೆನ್ಸಿ ಹಣ, ಕಾಲ್ಮಿ ಎಮರ್ಜೆನ್ಸಿ ಹಣ, ಎಮರ್ಜೆನ್ಸಿ ಕಾಲ್ಮಿ, ಬರೀ ಎಮರ್ಜೆನ್ಸಿ ಎಮರ್ಜೆನ್ಸಿ. ಈಗ 100 ಫೋನ್ ಮಾಡ್ತೀವಿ ನಾವು, ಅವ್ನು ಸ್ಟಾರ್ ಆಗ್ಬಿಟ್ಟಿದ್ದಾನೆ, ನಮ್ಮ ಫೋನ್ ತೆಗೆಯಲ್ಲ. ಅವ್ನು ಯಾವ ಸ್ಟಾರ್, ಯಾವ ಸ್ಟಾರು ಇಲ್ಲ. ಅವ್ನು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಅವನಿಗೆ, ನೋಡಿ ಓಪನ್ ಚಾಲೆಂಜ್ ಮಾಡ್ತೀನಿ. ಅವ್ನು 6 ತಿಂಗಳು ಒಂದು ಹೊಲ ಉತ್ಬಿಟ್ಟು ಇಲ್ಲ ಚನಕೆ ಎತ್ಕೊಂಡು ಅಗದ್ ಬಿಡ್ಲಿ, ಅರ್ಧ ಮೀಸೆ ಎತ್ಬಿಡ್ತೀನಿ, ಇಲ್ಲ 6 ತಿಂಗಳು ಸಗಣಿ ಎತ್ಕೊಂಡಿದ್ಬಿಡ್ಲಿ ಸಾಕು. ಅವ್ನು ರೈತ ಅನ್ನಲ್ಲ ಸರ್, ರೈತ ಆದ್ರೆ ಈ ಫಂಕ್ಷನ್ ಇನ್ನೊಬ್ರು ಹೇಳ್ತಾನಂತೆ, ಸಣ್ಣ ಪುಟ್ಟ ಫಂಕ್ಷನ್ ಗೆಲ್ಲ ಕರೀತಾರೆ ಅಂತ. ಸಣ್ಣ ಪುಟ್ಟ ಇಂದಾನೆ ಮೇಲೆ ಡೈರೆಕ್ಟ್ ನಾ ಮೇಲೆ ಹೋಗ್ಬಿಟ್ನ ಸರ್, ಇವನು ಸಣ್ಣ ಪುಟ್ಟ ಇಂದಾನೆ ತಾನೆ ಹೋಗ್ಬೇಕು. ಸಣ್ಣ ಪುಟ್ಟ ಮೊನ್ನೆ ಕೆರೆಯಲ್ಲಿ ಬಿತ್ಕೊಂಡು ಮೀನ್ ಬೇಯಿಸ್ಕೊಂಡು ಕೆರೆಗೆ ಬಿದ್ದಿದ್ದ ಮೊನ್ನೆ. ಇದು ಯಾವ್ದು ಅಕ್ಷಯ್ ಇದು ಪ್ರೋಗ್ರಾಮ್ ಮಾಡ್ಕೊಂಡು ಮೀನ್ ಅಲ್ಲ ಇರ ಸಣ್ಣ ಪುಟ್ಟ ಫಂಕ್ಷನ್ ಪ್ರೋಗ್ರಾಮ್ಗೆ ಹೋಗಲ್ಲ ಅಂತ ಅವನು, ಈಗ ಸ್ಟಾರ್ ಆಗ್ಬಿಡಿದಾನ. ಆ ಸ್ಟಾರ್ ಗಿರಿನ ದಯವಿಟ್ಟು ಕರ್ನಾಟಕ ಜನ ಹೇಳ್ತಾ ಇದ್ದೀನಿ, ಅವನ ನಂಬೇಡಿ, ದೊಡ್ಡ ಫ್ರಾಡ್, 100% ಫ್ರಾಡ್ ಅವನು. ಲೆಕ್ಕ ಕೊಡ್ಲಿಬೇಕಾರೆ ನಾನು ದುಡ್ಡು ಕೊಟ್ಟಿರೋದಕ್ಕೆ ನಾನು ಹೇಳ್ತೀನಿ, ಪ್ರೂಫ್ ಕೊಡ್ತೀನಿ. ಸರ್ ಎಷ್ಟು 100,000 ಜನ ಸೇರಿದ್ರು ಈಗ ರೇಸ್ ನಡೀತಲ್ಲ ಹೊಸಕೋಟೆನೆಲ್ಲ ನಡೆದಿರೋದು? ಸರ್ ಒಂದು 5-6 ಲಕ್ಷ ಜನ ಸೇರಿದ್ರು, ಜನ ತುಂಬಾ ಜನ ಸೇರಿದ್ರು. ಅದ್ರ ಬಗ್ಗೆ ಏನಿಲ್ಲ, ಯಶಸ್ವಿ ಆಗಿ ನಡೀತು ರೇಸು. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಸೇರ್ತಾರೆ, ಇಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾರೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ತುಂಬ ಜನ ಬಂದಿದ್ರು ಸರ್, ಒಂದು 4 ದಿನ ರೇಸ್ ನಡೀತು, 4-5 ಲಕ್ಷ ಜನ ಮೇಲೆ ಬಂದವರು. ಸರ್ ಒಂದೊಂದು ರೂಪಾಯಿ ತಗೊಳ್ಳಿ ಕರ್ನಾಟಕದಾಗ, ಇವ್ನು ಗೂಗಲ್ ಪೇ ಫೋನ್ ಪೇ ಅಂತ ಹಾಕಿದ್ದಾನಂತೆ, ಅದು ನನಗೆ ಗೊತ್ತಿಲ್ಲ. ನಮ್ಮ ಬರೀ ಇದು ವಿಡಿಯೋದಲ್ಲಿ ಅವನೇ ಹೇಳ್ತಾನೆ, 1 ರೂಪಾಯಿ ಹಾಕೋರು ಬಿಟ್ಟು 1 ರೂಪಾಯಿ ಬೆಲೆ ಗೊತ್ತಾನೆ ನಿಮಗೆ? 1 ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ಗೊತ್ತಿರಬೇಕಲ್ಲ ಬೆಲೆ. ಯಾರೋ ನೀನು ಮಾಡ್ತಾ ಇರೋದು ನಂಬಿ 1 ರೂಪಾಯಿ ಆದರೂ ಹಾಕಿದಾರಲ್ಲ, ಅದಕ್ಕೆ ಬೆಲೆ ಕೊಡಬೇಕು ಅವನು. ಹೌದು, ನಮಗೆ ಈ ಸೋಷಿಯಲ್ ಮೀಡಿಯಾ ಇದೆಲ್ಲ ನಮ್ಗೆ ಅಭ್ಯಾಸ ಇಲ್ಲ, ನಮ್ಗೆ ರೂಢಿನೂ ಇಲ್ಲ. ಯಾರೋ ನೀವೇ ಬಂದರೂ ಹೆಲ್ಪ್ ಕೇಳಿದ್ರು ನಮ್ಮ ಕೈಲಾದರೆ ಮಾಡೇ ಮಾಡ್ತೀವಿ, ಅದು ನಮ್ಮ ಜಯಮಾನ. ಒಂದು ಟೀ ಕೊಡ್ಸಲ್ಲ ಸರ್ ಯಾರಿಗೂ, ಅವನು ನನ್ನ ಜೊತೆಯಲ್ಲಿ ಇದ್ದು ನೋಡಿದ್ದೀನಿ, ಒಂದು ಟೀ ಕೊಡ್ಸಲ್ಲ. ಬರೀ ಮನಿ ಮೈಂಡ್, ಓನ್ಲಿ ದುಡ್ಡು ಮಾಡೋಕ್ಕೆ ರೇಸ್ ಮಾಡ್ತಾವನೆ ಅಂತ ನನಗೆ 100% ಗೊತ್ತಿದೆ. ಅದೇ ನೀವು ಇಲ್ಲಿ ಸಾಕಿದ್ದೀರಾ 2 ಹಸು? ಸರ್ ನಮ್ಮ ಬ್ರದರ್ ಅವ್ರದ್ದು. ನಾವು ಇಲ್ಲ ಸರ್, ಹೋಟ್ಲ್ ಬಿಸ್ನೆಸ್ ಇದೆ ನಮ್ದು. ನಾವು ರೈತರಲ್ಲ, ರೈತರ ಮಕ್ಕಳ, ನಾವು ರೈತರಲ್ಲ, ನಮ್ಮ ಬ್ರದರ್. ಅವನಂತೂ ರೈತನಲ್ಲ ಸರ್, ಡೊಂಗಿ ರೈತ. ನಾನು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ಡೊಂಗಿ ರೈತ. 1 ವರ್ಷ ಹಸು ಸಗಣಿ ಎತ್ಕೊಂಡು ಮನೆಗಿರ್ಲಿ ನೋಡೋಣ, 1 ವರ್ಷ ವಿಡಿಯೋ ಮಾಡ್ಲಿ ಅವನು. ಹಸು ಸಗಣಿ ಎತ್ಕೊಂಡೇ ಮಾಡೋಕೆ ಬೇರೆ ಪ್ರೋಗ್ರಾಮು ಅದು ಇದೇನು ಮಾಡಬಾರ್ದು ಅವನು. ಮಾಡ್ಲಿ ಸಗಣಿ ಹತ್ತೋದು ಗಂಜಾಸ ಮಾಡ್ಲಿ, 1 ವರ್ಷ ಮಾಡ್ಲಿ ಅವ್ನ ಅವ್ನ ರೈತ ಅಂತ ನಾವು ಒಪ್ಕೊಂತೀವಿ. ಓಪನ್ ಚಾಲೆಂಜ್ ಮಾಡ್ಲಿ 1 ವರ್ಷ, ಇಲ್ಲ 1-6 ತಿಂಗಳು ಅವ್ನ ತೋಟ ಐತಲ್ಲ ಹೋಗಿ ಗುದ್ದಲಿ ಎತ್ಕೊಂಡು ಅಗಿಲಿ. ಬಂಡಿಕ್ ನಗ್ನ ಕಟ್ಟದ್ ಬಾಲ ಅವ್ನ ಕಟ್ಲಿ ಸರ್, ರೇಸ್ ಮಾಡ್ತಾನಲ್ಲ ಓಡಿಸ್ಲಿ ಬಿಡಿ ರೇಸ್ ಅವನೇ. ಸರ್ ಅವನ್ಗೆ ನೆಕ್ಸ್ಟ್ ಟೈಮು ರೇಸ್ ಮಾಡಕ್ಕೆ ಯಾರು ಸಪೋರ್ಟ್ ಮಾಡಬಾರ್ದು, ಅದು ಬರೀ ಮನಿ ಮೈಂಡ್ ಅಲ್ಲೇ ಅವ್ನ ಪ್ಲಾನಿಂಗ್ ಇರೋದು. ದಯಮಾಡಿ ಯಾರು ಕರ್ನಾಟಕ ಜನ ಕೇಳ್ತಾ ಇದ್ದೀನಿ, ಅವ್ನ ಯಾರು ನಂಬೇಡಿ, ಫ್ರಾಡ್ ಇದನ್. ಯಾವ ದೇವ್ರ ಮೇಲೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ ನಾನು, ಇಲ್ಲ ನನ್ನ ಮುಂದೆ ಅವ್ನು ಡೈರೆಕ್ಟಾಗಿ ಬರಕೇಳಿ, ಅವ್ನು ತಾಕತ್ತಿದ್ರೆ ಬರಕೇಳಿ.